199 ರೂಪಾಯಿ ಅಣ್ಣ. ಐ ಜನ ಭರ್ಜರಿ ಊಟ ಮಾಡ್ಕೊಂಡು ಅವು ಅನ್ಕೊ ಹೋಗೋದಣ. ತಲೆ ಮಾಂಸ ಇದೆ, ಬೋಟಿ ಇದೆ, ಮಟನ್ ಇದೆ, ಪಾಯಸೆ ಇದೆ, ಮುದ್ದೆ ಇದೆ, ರೈಸ್ ಇದೆ, ಮೊಟ್ಟೆ ಇದೆ. ಅದಕ್ಕೆ ನೀವು ಕೊಡ್ತಾರೋ ದುಡ್ಡಲ್ಲ, ಶೇರು ಕಮೆಂಟ್ಸಲ್ಲೇ ಬರ್ಬೇಕಣ. ಎಷ್ಟು ಪ್ರೀತಿ ಇದೆ ಕಬ್ಬಳಮ್ಮ ಮೀನು ಹುಡ್ತಲ್ವಿ ಅಂತಂದ್ಬಿಟ್ಟು ಆ ಪ್ರೀತಿ ನೀವು ತೋರಿಸ್ಬೇಕಣ್ಣ. ನನಗೆ ಏರ್ ಏರಿಯಲ್ಲಿ ಓಪನ್ ಮಾಡ್ತೀನಣ್ಣ, ದೇವ್ರಣ್ಣ ತಿನ್ನು ಅನ್ನೋದ್ಮೇಲೆ ಅಣ್ಣ ಏರ್ ಏರಿಯಲ್ಲಿ ಓಪನ್ ಮಾಡ್ತೀನಿ ಕಬ್ಬಳಮ್ಮ ಮೀನು ಊಟನ. ನಾವು ತಲೆ ಒಂದು ಪೀಸ್ ಬರುತ್ತೆ, ಫ್ರೈ ಬರ್ತದೆ, ಮೊದ್ದೆ ಬರ್ತದೆ, ರೈಸ್ ಬರ್ತದೆ, ಪಾಯಸೆ ಬರ್ತದೆ, ಕುಚ್ಕ ಬರ್ತದೆ. ಅಣ್ಣ ಯಾರಣ್ಣ ಕೊಡ್ತಾರೆ 200 ರೂಪಾಯಿಗೆ? ನನ್ನ ಅನ್ನ ಸಾಕ್ಷಿ ಮುಟ್ಟ ಹೇಳ್ತೀನಿ ಅಣ್ಣ, ತಿನ್ನೋಣ ಮುಟ್ಟ ಹೇಳ್ತೀನಿ, ನಾನು ಯಾವುದು ಚೇಂಜ್ ಆಗಲ್ಲ. ಇದು ಬೇರೆ ಕಡೆ ತಗೊಂಡ್ರೆ 1000 ರೂಪಾಯಿ ಅಣ್ಣ ಊಟ ಇದು, ನನ್ನ 300 ರೂಪಾಯಿ ಕೊಡ್ತಾ ಇದ್ದೀನಿ ಅಣ್ಣ. ನಿಮ್ದಿನ ಫ್ಯಾಮಿಲಿ ಕರ್ಕೊಬಂದು ಊಟ ಮಾಡ್ಕೊಂಡು ಹೋಗ್ರಣ್ಣ, ಒಳ್ಳೆ ಊಟ, 1.5 ಸಾವಿರ ತಗೋಬೋದು, ಭರ್ಜರಿ ಊಟ ತಿನ್ಕೊಟ್ಟು ಹೋಗ್ಬೋದಣ್ಣ. ಫ್ಯಾಮಿಲಿ 5 ಜನ ಬಂದ್ರಣ, ಟೇಸ್ಟ್ ನೋಡ್ರಣ, ಆಮೇಲೆ ಇವರ ಲೈಕು ಕಮೆಂಟ್ಸ್ ದಯವಿಟ್ಟು ಶೇರ್ ಮಾಡ್ರಣ. ಇದು ಚಿಕನ್ ಕಾಂಬೋ ಇದೆ, ಮಟನ್ ಕಾಂಬೋ ಇದೆ, ಫಿಶ್ ಕಾಂಬೋ ಇದೆ, ಬಿರಿಯಾನಿ ಕಾಂಬೋ ಇದೆ. ಬಿರಿಯಾನಿ ಕಾಂಬೋಲು ಸಕ್ಕತ್ತಾಗಿರುತ್ತೆ ಅಣ್ಣ, 199 ರೂಪಾಯಿ ಅಣ್ಣ. ಒಳ್ಳೆ ಇಲ್ಲ ಅಂತಂದ್ರೆ 199 ರೂಪಾಯಿ ಬಿರಿಯಾನಿ ಅಣ್ಣ, ಎಷ್ಟು ಥರ ತಿನ್ಕೊಂಡು ಆ ರೀತಿ ಮಾಡಿದ್ದೀನಿ ಅಣ್ಣ. ಏನಪ್ಪ ಅಂತಂದರೆ ಚಿಕನ್ ಮಿಲ್ಸ್ ಅಂತ 199 ರೂಪಾಯಿ ಹೊಟ್ಟೆ ತುಂಬ ತಿನ್ಬೋದು. ಲೆಮನ್ ಚಿಕನ್ ಬರ್ತದೆ, ಕಬಾಬ್ ಬರ್ತದೆ, ಸಾಂಬಾರು ಮೀನು ಬರ್ತದೆ, ನಾಟಿ ಕೋಳಿ ಬರ್ತದೆ, ಕುಷ್ಕ ಬರ್ತದೆ, ಮೊಟ್ಟೆ ಬರ್ತದೆ, ರೈಸ್ ಬರ್ತದೆ. ಭರ್ಜರಿ ಊಟ ಅಣ್ಣ, 5 ಜನ ಆರಾಮ 1000 ರೂಪಾಯಿ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋಣ. ಬಂದ್ರಣ್ಣ, ಟೇಸ್ಟ್ ನೋಡೋಣ. ಮೇನು 199 ರೂಪಾಯಿ ಅಣ್ಣ, 5 ಜನ ಭರ್ಜರಿ ಊಟ ಮಾಡ್ಕೊಂಡು ಅವು ಅನ್ಕೋ ಹೋಗೋದಣ್ಣ. ಇನ್ನು 4 ಜನಕ್ಕೆ ಹೇಳ್ಬೋದಣ್ಣ, ಅವರು ಕಬ್ಬಳಮ್ಮ ಮೀನು ಊಟಕ್ಕೆ ಹೋದರೆ ಬರ್ತಡೇ ಪಾರ್ಟಿ ಅವ್ರು ಜಾಸ್ತಿ ಬರ್ತಾರಣ್ಣ ನನಗೆ. ತಲೆ ಮಾಂಸ ಇದೆ, ಬೋಟಿ ಇದೆ, ಮಟನ್ ಇದೆ, ಪಾಯಸ ಇದೆ, ಮುದ್ದೆ ಇದೆ, ರೈಸ್ ಇದೆ, ಮೊಟ್ಟೆ ಇದೆ, ಮುದ್ದೆ ರೈಸು ಹೊಟ್ಟೆ ತುಂಬ ತಿನ್ಬೋದಣ್ಣ, ಎಷ್ಟು ಥರ ತಿನ್ಕೊಂಡು ಹೋಗೋದಣ್ಣ. ಆ ರೀತಿ ಮಾಡಿದ್ದೀನಿ. ಫಿಶ್ ಕಂಬ ಸಾಂಬಾರು ಮೀನು ಬರ್ತಣ್ಣ, ಒಂದು ತಲೆ, ಒಂದು ಪೀಸ್ ಬರುತ್ತೆ, ಫ್ರೈ ಬರ್ತದೆ, ಮೊದ್ದೆ ಬರ್ತದೆ, ರೈಸ್ ಬರ್ತದೆ, ಪಾಯಸ ಬರ್ತದೆ, ಕುಚ್ಕ ಬರ್ತದೆ. ಅಣ್ಣ ಯಾರಣ್ಣ ಕೊಡ್ತಾರೆ 200 ರೂಪಾಯಿಗೆ? ಅಣ್ಣ ನಾನು ತುಂಬ ಕಷ್ಟಪಟ್ಟೆ ಅಲ್ಲಿ ಬಂದಿದ್ದೀನಿ ಅಣ್ಣ, ಇವಾಗ ಮೊದಲು ಬಾರೋಯಲ್ಲಿ ಹೋಗಲಿ ಅಂತ, ಈಗ ಬನ್ನಿ ಅಣ್ಣ, ಹೋಗಿ ಅಣ್ಣ ಅಂತಣ್ಣ. ಆ ಗೌರವ ತಂದುಕೊಟ್ರಲ್ಲ ಅಣ್ಣ ನಮ್ಮ ಕೂಲಿ ಕಾರ್ಮಿಕರು, ಅವ್ರು ಯಾವತ್ತಿದ್ರು ಚುನರುಣಿ ಅಣ್ಣ, ಅವ್ರ ಕಾಲು ಧೂಳು ಸಮಾನ ಅಣ್ಣ, ಇನ್ನೂ ಅದೇ ಥರನೇ ಇರ್ತೀನಣ್ಣ. ಅಣ್ಣ ಅವ್ರು 1 ಲಕ್ಷ 2 ಲಕ್ಷ ನಂತರ ತಗೊಂಬರ್ಲಣ್ಣ. ಭರ್ಜರಿಯಾಗ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿದ್ರು ಕಬ್ಬಳಮ್ಮ ಮೀನು ಊಟ ಅಂತ ಹೆಸರು ಇಟ್ಕೊಂಡು ಲೈಫ್ ಸಕ್ಸಸ್ಫುಲ್ ಆಗಬೇಕು, ಆ ರೀತಿ ನಾನು ಮಾಡಿ ತೋರಿಸ್ತೀನಣ್ಣ, ತೋರಿಸೇ ತೋರಿಸ್ತೀನಣ್ಣ. ಇವತ್ತು ಲೈಫ್ ಫೇಲ್ ಆಗಿರೋರಿಗೆಲ್ಲ ನನ್ನ ಹತ್ರಕ್ಕೆ ಬರಲಿ, ಅವ್ರ ಲೈಫ್ ಫೇಲ್ ಆಗಿರೋರಿಗೆಲ್ಲ ನಾನು ಒಂದು ಜೀವನ ಕಟ್ಕೊಡೋ ಜವಾಬ್ದಾರಿ ನಮ್ಮನ್ನು ಕಬ್ಬಳಮ್ಮ ಮೀನು ಹುಡ್ತವ್ರದಣ್ಣ. ನಮಗೆ ನಾವು ಇವ್ರ ಹತ್ರ ನಾನು ಕೆಲಸ ಮಾಡ್ತಿದ್ದು ಎಲ್ಲಿ ಗೊತ್ತಾ, ವಿಜಯನಗರ ಬರಲಿ, ದರ್ಶನ್ ಬರಲಿ, ಇವ್ರ ಹತ್ರ ಕೆಲಸ ಮಾಡ್ತಿದ್ದೆ ನಾನು. ಹೌದು, ಬರೋ ನಾನು ಸಪ್ಲೈ ಕೆಲಸ ಮಾಡ್ತಿದ್ದೆ. ಅವಾಗ ನಮ್ಮನ್ನು ಶೀನ ನಾ ಅವಾಗ ಗೊತ್ತಲ್ಲಣ್ಣ ಕಷ್ಟ ಏನು ಜೀವನ ಅಂತಂದ, ಶೀನ ಹಿಂಗಿರ್ಬೇಕು ಅಂತ, ಶೀನ ಹಂಗಿರ್ಬೇಕು ಶೀನ ಅಂತ ಬೆಳೆಸ್ತಾವ ಯಪ್ಪ. ಅದಕ್ಕೆ ಏನು ಮಾಡಿದೆ, ಯಪ್ಪನ ಕರ್ಕೊಬಂದೆ ನಾನು. ಅಣ್ಣ ನೀನು ಬರ್ಬೇಕಣ್ಣ, ನೀನು ಬಂದು ನಮ್ಮ ಸಪೋರ್ಟ್ ಮಾಡ್ಬೇಕು ಅಂತ ಬಂದ್ಬಿಟ್ಟು ಏನು ಮಾಡಿದೆ, ಕರ್ಕೊಂಡ್ಬಂದೆ. ಅಣ್ಣ ಈಗ ಗುರುಗೂ ಶಿಕ್ಷಕ್ಕೂ ಜಗಳಗಳು ಇರ್ತಾವಣ್ಣ, ಯಾರಿಗೂ ಏನು ಜಗಳಗಳು ಇರಲ್ಲ, ಜಗಳಗಳು ಆಯ್ತಾ ಇರ್ಬೋದು, ಸಾವಿರ ಆಯ್ತಾ ಇರ್ಬೋದು, ಬೆಳೆಸ್ತಾವ್ರು ಮರಿಬಾರ್ದಲ್ವಣ. ಇವತ್ತು ಫುಲ್ ಸಪೋರ್ಟ್ ಕೊಟ್ಟು ಬೆಳೆಸ್ತಾ ಇದ್ದಾರೆ, ನಾವು ಇಲ್ಲಾನು ಹೋಟ್ಲು ನಡೆಸ್ತಾರಣ್ಣ. ನಾನು ಯಾರು ನಂಬಿಬಿಟ್ಟಾಗಲ್ಲ, ಒಂದು ಇಬ್ಬರಿದ್ದಾರೆ, ಅವ್ರು ಇಬ್ಬರು ಬಿಟ್ಟೋಗ್ತೆ, ನಾವು ಇಲ್ಲಾನು ಹೋಟ್ಲು ರನ್ನಿಂಗ್ ಮಾಡ್ತಾರೆ. ಕಬ್ಬಳಮ್ಮ ಹೋಟ್ಲು ಆ ರೀತಿನೇ ರನ್ನಿಂಗ್ ಮಾಡ್ತೀನಿ ಅಣ್ಣ. ಇನ್ನು ಸ್ವಲ್ಪ ಜನ ಜನಗಳು ಆಶೀರ್ವಾದ, ನೀವು ಲೈಕ್ ಕಮೆಂಟ್ಸ್ ಕೊಟ್ಟು ಇಡೀ ಕರ್ನಾಟಕ ಆಲ್ ಇಂಡಿಯಾ ನೀವು ಮಾಡಿದ್ರಣ್ಣ. ನಿನ್ನ ನಿಮ್ಗೆ ಏರ್ ಏರಿಯಲ್ಲಿ ಓಪನ್ ಮಾಡ್ತೀನಣ್ಣ, ದೇವ್ರಣ್ಣ ತಿನ್ನು ಅನ್ನೋದ್ಮೇಲೆ ಅಣ್ಣ ಏರ್ ಏರಿಯಲ್ಲಿ ಓಪನ್ ಮಾಡ್ತೀನಿ ಕಬ್ಬಳಮ್ಮ ಮೀನು ಊಟನ. RR ನಗರ ಅಡಿಗೆರಳ್ಳಿ ಕೆರೆಯಿಂದ ಮುಂದೆ ಬಂದ 100 ಮೀಟರ್ ದೂರ ಬಂದರೆ ಮಲೆ ಮನೆ ದೋಸ್ತಾನ ಐತೆ, ರೈಡ್ ಸೈಡಲ್ಲ ಕಬ್ಬಳಮ್ಮ ಮೀನು ಊಟ ಇದೆ. ದಯವಿಟ್ಟು ನಮ್ಮ ಹಳೆ ಕಸ್ಟಮರ್ಗೆ, ಹೊಸ ಕಸ್ಟಮರ್ಗೆ, ಹೊಸ ಸಬ್ಸ್ಕ್ರೈಬರ್ಗೆ ಹೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ. ಸೋಮವಾರ ಒಂದಿನ ರಜಾ ಸರ್. ನಾವು ಚಿಕನ್ ಬಿರಿಯಾನಿ ಮತ್ತು ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ. ಬಿರಿಯಾನಿಲಿ ಪೀಸಸ್ ತುಂಬ ಸಖತ್ತಾಗಿದೆ, ಪ್ಲಸ್ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಬಾಯ್ಲ್ಡ್ ಚಿಕನ್ನು ಅಷ್ಟೊಂದು ಬೆಂದಿರಲ್ಲ, ಆಮೇಲೆ ಸ್ವಲ್ಪ ಏನಂತೀರ ಟೆಂಡರ್ ಹಾಗೆ ಇರುತ್ತೆ. ಬಟ್ ಈ ಪೀಸ್ ತುಂಬ ಚೆನ್ನಾಗಿದೆ, ಆಮೇಲೆ ಮಸಾಲೆ ಕೂಡ ಚೆನ್ನಾಗಿ ಫ್ಲೇವರ್ಡ್ ಆಗಿದೆ, ಆಮೇಲೆ ದೊಡ್ಡ ದೊಡ್ಡ ಪೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಅವರೇನು ಚಾರ್ಜ್ ಮಾಡ್ತಾ ಇದ್ದಾರೆ, ಇಟ್ ಈಸ್ ವೆರಿ ರೀಸನಬಲ್. ಆಮೇಲೆ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿದೆ. ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಕಮ್ ಟು ಕಬಾಳಮ್ಮ ಆ್ಯಂಡ್ ಹ್ಯಾವ್ ಅ ಗುಡ್ ಫುಡ್. ಸರ್, ಟೇಸ್ಟ್ ತುಂಬ ಚೆನ್ನಾಗಿದೆ, ಬಿರಿಯಾನಿ ಪೀಸಸ್ ತುಂಬ ಚೆನ್ನಾಗಿದೆ, ಎಲ್ಲ ದೊಡ್ಡ ದೊಡ್ಡ ಪೀಸಸ್ಸು, ಸೊಳ್ಳೆ ಪಳ್ಳೆ ಪೀಸೆಲ್ಲ ಹಾಕಿಲ್ಲ. ಪೆಪ್ಪರ್ ಚಿಕನ್ ಸಾರಿ ಲೆಮನ್ ಚಿಕನು ತುಂಬ ಚೆನ್ನಾಗಿದೆ. ರೂಪ್ ಚಂದ್ ಫಿಶ್ ಕರಿ ತುಂಬ ತುಂಬ ಚೆನ್ನಾಗಿದೆ. ನಾನು ತಿಂದ್ರೆ ಒನ್ ಆಫ್ ದ ಬೆಸ್ಟೆಸ್ಟ್ ರೂಪ್ ಚಂದ್ ಫಿಶ್. ನಾನು ಇದೊಂದು 6ನೇ ಸರಿ ಬರ್ತಾ ಇರೋದು. ಫೇವ್ರೇಟು ರೂಪ್ ಚಂದ್ ಫಿಶ್ ಕರಿ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ತುಂಬ ರೀಸನಬಲ್ ಆಗಿದೆ ಸರ್, ಬೇರೆ ಕಡೆ ಕಂಪೇರ್ ಮಾಡಿದ್ರೆ, ವ್ಯಾಲ್ಯೂ ಫಾರ್ ಮನಿ. ಯಾಕೆಂದರೆ ಸರ್, ಇಲ್ಲಿ ತಿಂದರೆ ಏನು ತೇಗ್ ಬರಲ್ಲ, ಸೋಡಾ ಗಿಡ ಏನು ಹಾಕಿರಲ್ಲ, ತುಂಬ ಚೆನ್ನಾಗಿದೆ, ಗೊತ್ತಾಗೋಗುತ್ತೆ ತಿಂದ್ರೆ. ತುಂಬ ಮಸಾಲೆ ಗಿಸಲ ಎಲ್ಲ ಇಲ್ಲ, ಎಷ್ಟು ಬೇಕಷ್ಟೇ ಕರೆಕ್ಟಾಗಿ ಐಡಿಯಲ್ಲ ಕುಕ್ ಮಾಡಿ ಅದು.